भारतीय जनता पार्टियल यद्यूरपन हिड़ता नायकत्व यारीगादरू कार्यकर्त असमाधान आगे पक्षांतर माड्ताने अथवा असमाधानगोंडु पक्षदिंद दूर इद्दाने अंत तक्षण यद्यूरपन कर्दु माताड्ता इद्दरु प्रिय वीक्षकरे नमस्कार नानु बद्रुद्दीन माणि हेळि केळि चुनावणा वर्षदल्लि ಸಹಜವಾಗಿ ಈ ಪಕ್ಷಾಂತರ ಪರ್ವ ಬಹಳ ಜೋರಾಗಿ ನಡೀತಾ ಇರುತ್ತೆ ವಿಶೇಷವಾಗಿ ಚುನಾವಣೆಗೆ ಅಭ್ಯರ್ಥಿ ಆಗಬೇಕಾದವರು ಟಿಕೆಟ್ ವಂಚಿತರಾಗುವಂಥವ್ರು ಅಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಹೀಗೆ ನಾನಾ ಕಾರಣಗಳಿಗೆ ಪಕ್ಷಾಂತರ ಪರ್ವ ನಡೆದೇ ನಡೆಯುತ್ತೆ ಮಧ್ಯದಲ್ಲಿ ಚುನಾವಣೆಗಿಂತ ಮೊದಲು ಪಕ್ಷಾಂತರ ಆಗುವಂಥದ್ದು ಬೇರೆ ಬೇರೆ ಅಂದರೆ ಈ ಆಪರೇಷನ್ ಶಾಸಕರಾಗಿ ಗೆದ್ದ ನಂತರ ಆಪರೇಷನ್ಗಳಿಗಾಗಿ ಒಂದು ಪಕ್ಷದಿಂದ ಪಕ್ಷಕ್ಕೆ ಹೋಗುವಂಥದ್ದು ರಾಜೀನಾಮೆ ಕೊಟ್ಟು ಮರು ಚುನಾವಣೆ ಎದುರಿಸುವಂಥದ್ದು ಅದು ಬೇರೆ ಆದರೆ ಚುನಾವಣೆ ಹತ್ರ ಬರ್ತಿದ್ದಂಗೆ ಈ ಪಕ್ಷದಲ್ಲಿ ನಮಗೆ ಭವಿಷ್ಯ ಇಲ್ಲ ಈ ಪಕ್ಷನೇ ಸೂಕ್ತ ಅಥವಾ ಈ ಪಕ್ಷದ ನಾಯಕರು ನಮ್ಮನ್ನು ಕಡೆಗಣಿಸಿದ್ರು ಅಂತ ಹೇಳಿ ಆ ಪಕ್ಷಕ್ಕೆ ಹೋಗುವಂಥದ್ದು ಅಥವಾ ಇಲ್ಲಿ ನಮಗೆ ಚುನಾವಣೆಗೆ ಟಿಕೆಟ್ ಸಿಗೋದಿಲ್ಲ ಹಾಗಾಗಿ ಅಲ್ಲಿ ಏನಾದರೂ ಭವಿಷ್ಯ ಕಾಣಬಹುದು ಅಂತನ ಹೀಗೆ ನಾನಾ ಕಾರಣಗಳಿಗಾಗಿ ಬೇರೆ ಬೇರೆ ಕಾರಣಗಳಿಂದ ಮುನಿಸ್ಕೊಂಡು ಅಸಮಾಧಾನಗೊಂಡು ಅಥವಾ ಅಲ್ಲೇ ಒಂದು ಕಡೆ ಒಲವು ಹೆಚ್ಚಿಸ್ಕೊಂಡು ಅಥವಾ ಯಾರೋ ಮುಲಾಜುಗಳಿಗಾಗೇನೋ ಯಾರೋ ಪ್ರಭಾವಗಳಿಗಾಗೇನೋ ಯಾರ ಏನಾದರೂ ಅಂತ ಒಂದು ರೀತಿಯಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಪಕ್ಷಾಂತರ ಮಾಡುವಂಥ ನಾವು ನೋಡಿದ್ದೀವಿ ಲಾಭ ನಷ್ಟ ಲೆಕ್ಕಾಚಾರ ಇದೇ ಇರುತ್ತೆ ಈಗ ಈಗಾಗಲೇ ಕರ್ನಾಟಕದಲ್ಲಿ ಏನು ಪಕ್ಷಾಂತರ ಪರ್ವ ಆರಂಭ ಆಗಿದೆ ಮುಂದಿನ ಸರದಿ ಯಾರು ಅನ್ನೋದನ್ನು ಕುತೂಹಲ ಬೇರೆ ಒಂದು ಕಡೆ ಇದೆ ಅದಕ್ಕಿಂತ ಮೊದಲು ಈಗ ಕಾಂಗ್ರೆಸ್ಸಿಂದ ಬಿಜೆಪಿ ಜೆಡಿಎಸ್ಗೋ ಅಥವಾ ಜೆಡಿಎಸ್ಸಿಂದ ಬಿಜೆಪಿ ಕಾಂಗ್ರೆಸ್ಗೋ ಅಥವಾ ಬಿಜೆಪಿಯಿಂದ ಜೆಡಿಎಸ್ ಕಾಂಗ್ರೆಸ್ಗೋ ಹೀಗೆ ಬೇರೆ ಬೇರೆ ನಾಯಕರುಗಳು ಎರಡನೇ ಹಂತದ ನಾಯಕರು ಈಗಾಗಲೇ ಪಕ್ಷಾಂತರವನ್ನು ಆರಂಭ ಮಾಡಿ ಅಲ್ಲಿ ನೆಲೆಯೂರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದನ್ನು ನಾವು ಗಮನಿಸಿದರೆ ಈ ಪಕ್ಷಾಂತರದಲ್ಲಿ ಏನಾಗ್ಬಿಡುತ್ತೆ ಇಲ್ಲಿ ಏನು ಮಹತ್ವ ಅಂತ ನೀವು ಹೇಳಬಹುದು ಅದು ಹಲವು ರಾಜಕೀಯಗಳನ್ನು ಏರುಪೇರು ಮಾಡುವಂತದ್ದನ್ನು ಅಥವಾ ಒಬ್ಬ ಪಕ್ಷ ತೊರೆದು ಇನ್ನೊಂದು ಪಕ್ಷ ಹೋಗೋದ್ರಿಂದ ಅವರ ಅಭ್ಯರ್ಥಿ ಸೋಲು ಗೆಲುವಿನ ಏನು ಒಂದು ನಿರ್ಣಯ ಆಗುವಂಥದ್ದನ್ನು ನಾವು ಗಮನಿಸಿದ್ದೇವೆ ಆದರೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ವಿದ್ಯಮಾನ ನಡೀತಾ ಇದೆ ಅದನ್ನು ನಾನು ನಿಮಗೆ ಹೇಳಲೇಬೇಕು ಎಲ್ಲರೂ ಏನು ಆಡಳಿತಾರೂಢದಿಂದ ಪಕ್ಷದಿಂದ ಯಾರು ಬೇರೆ ಪಕ್ಷಕ್ಕೆ ಹೋಗ್ತಾರೆ ಇಲ್ಲಿ ಕಾಂಗ್ರೆಸ್ ಅವರು ಹೇಳೋದು ಉಂಟು ಬಿ ಜೆ ಪಿಯಿಂದ ಹಾಲಿ ಶಾಸಕರುಗಳಿಗೆ ಬರ್ತಾರೆ ಅದೆಲ್ಲ ಹೇಳಿಕೆಗಳಷ್ಟೇ ಬಿ ಜೆ ಪಿಯವರು ಹೇಳ್ತಾರೆ ಹಾಲಿ ಕಾಂಗ್ರೆಸ್ನವರೇ ಬರ್ತಾರೆ ಜೆ ಡಿ ಎಸ್ಸಿಂದ ಬರ್ತಾರೆ ಅಂತ ಹೇಳ್ತಾರೆ ಅವ್ರು ಬಂದಾಗಲೇ ಅದು ಯಾರು ಬರ್ತಾರೋ ಹೋಗ್ತಾರೋ ಅದು ಆಮೇಲೆ ಆದರೆ ಆ ವಲಸೆಯನ್ನು ತಡೆಯುವಂಥದ್ದು ಅಥವಾ ವಲಸೆಗೆ ಕಾರಣಗಳು ಆ ವಲಸೆ ಹಿಂದಿರುವಂಥ ರಾಜಕೀಯಗಳನ್ನು ಒಂದು ಸಣ್ಣ ವಿಚಾರವನ್ನು ನಿಮ್ಮೊಂದಿಗೆ ನಾನು ಹೇಳೋಕ್ಕೆ ಹೊರಟಿರುವಂಥದ್ದು ನೋಡಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಡಿಯೂರಪ್ಪನವರು ಹಿಡಿತಾ ಇದ್ದಾಗ ಅವರ ನಾಯಕತ್ವ ಇದ್ದಾಗ ಯಾರಿಗಾದರೂ ಒಬ್ಬ ಕಾರ್ಯಕರ್ತರಿಗೆ ಅಸಮಾಧಾನ ಆಗಿ ಅವನು ಪಕ್ಷಾಂತರ ಮಾಡ್ತಾನೆ ಅಥವಾ ಅವರಿಗೇನು ಅಸಮಾಧಾನಗೊಂಡು ಪಕ್ಷದಿಂದ ದೂರ ಇದ್ದಾನೆ ಅಂದ ತಕ್ಷಣ ಯಡಿಯೂರಪ್ಪನವರು ಕರೆದು ಮಾತಾಡ್ತಾ ಇದ್ರು ಮಾತಾಡಿಸಿ ನಿಂದು ಏನಾಗಬೇಕು ಏನು ಸಮಸ್ಯೆ ನೀನು ಯಾಕೆ ಪಕ್ಷ ಬಿಡ್ತಾ ಇದೆ ನಿಂಗೇನು ಗೊದ್ದಲ ನೀನು ಯಾಕೆ ದೂರ ಇದೆಯಾ ಅಂತೇಳಿ ಅವ್ರಿಗೆ ಏನು ಸಮಸ್ಯೆಗಳನ್ನ ಬಗೆಹರಿಸಿ ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರಾದರೂ ಕಾರ್ಯಕರ್ತರಿಗೋ ನಾಯಕರಿಗೋ ಅಸಮಾಧಾನ ಆದರೆ ವಲಸೆ ಹೋಗುವಂಥ ಪರಿಸ್ಥಿತಿ ಬಂದರೆ ಹೇಳೋರು ಕೇಳೋರಿದ್ದರು ಯಡಿಯೂರಪ್ಪನವರಿದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೋ ಅಧ್ಯಕ್ಷರಾಗಿದ್ದಾಗಲೋ ಏನು ಮಾಡೋರು ಇಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದನ್ನು ನಾವು ಗಮನಿಸಿದ್ದೇವೆ ಎಷ್ಟೋ ಕಡೆ ಹತ್ತು ಹಲವು ಉದಾಹರಣೆಗಳನ್ನ ನಾವು ಕೊಡ್ಬೋದು ಅವರು ಉದಾಹರಣೆಗೆ ಅವರು ಆಪರೇಷನ್ ಕಮಲಕ್ಕೊಳಗಾದಾಗ ಕೆ ಆರ್ ಪುರಂನಲ್ಲಿ ಹಾಲಿ ಏನು ಕಾಂಗ್ರೆಸ್ ಶಾಸಕರು ರಾಜೀನಾಮೆ ಕೊಟ್ಟು ಬಂದರು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡೋಕೆ ಹೋದಾಗ ಹಾಲಿ ಅಲ್ಲಿ ಹಲವು ವರ್ಷಗಳಿಂದ ದುಡಿತಾ ಇದ್ದಂಥ ಬಿ ಜೆ ಪಿಯ ನಂದೀಶ್ ರೆಡ್ಡಿಯವ್ರನ್ನ ಕರೆದು ನೋಡು ನೀನು ನಿನಗೆ ಅಸಮಾಧಾನ ನಿಜ ಅವ್ನು ಬಂದರೆ ನಿಮಗೆ ರಾಜಕೀಯದಲ್ಲಿ ಪ್ರಾಬ್ಲಮ್ ಆಗೋದು ನಿಜ ಆದರೆ ನಿಮಗೆ ನಾನು ನೋಡ್ಕೋತೀನಿ ನಿನ್ನ ಹಾಗೆ ಮಾಡಿದೆ ಹೀಗೆ ಮಾಡ್ತೀನಿ ನಿಮ್ಮ ಪಕ್ಷದಲ್ಲಿರು ಬೆಂಬಲಿಸು ಅಂತ ಹೇಳಿ ಅವನ್ನ ಸಮಾಧಾನ ಮಾಡಿ ಅವ್ರನ್ನ ಉಳಿಸ್ಕೊಂಡಿದ್ರು ಪಕ್ಷ ಇಲ್ಲಾಂದರೆ ಆಗಲೇ ಅವರು ಪಕ್ಷ ಬಿಟ್ಟು ಅವ್ರ ಪಕ್ಷ ಇರೋ ಪಕ್ಷದಲ್ಲಿ ಚುನಾವಣೆಗೆ ನಿಲ್ತಾಯಿದ್ರು ಈ ರೀತಿ ಹತ್ತು ಹಲವು ವಿದ್ಯಮಾನಗಳನ್ನ ನಾವು ಗಮನಿಸಿದ್ದೇವೆ ಹಾಗೆ ಹಿರಿಯಕ್ಕರುನಲ್ಲೂ ಅಷ್ಟೇ ಬಿ ಸಿ ಪಾಟೀಲ್ ಬಂದಾಗ ಬಣಕಾರ ಅವ್ರನ್ನ ಉಳಿಸ್ಕೊಂಡು ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಮಾಡಿಕೊಂಡು ಅವ್ರ ಪಕ್ಷದಲ್ಲಿ ಉಳಿಸ್ಕೊಂಡು ಚುನಾವಣೆ ಸಂದರ್ಭದಲ್ಲಿ ಸಹಾಯ ಮಾಡುವಂಗೆ ಮಾಡಿದ್ರು ಸಹಜವಾಗಿ ಒಂದು ಪಕ್ಷದಿಂದ ಶಾಸಕನಾದವನು ಬಂದಾಗ ಹಾಲಿ ಇದ್ದವರಿಗೆ ಸಮಸ್ಯೆ ಆಗುತ್ತೆ ಈ ರೀತಿ ಎಲ್ಲ ಲೆಕ್ಕಾಚಾರಗಳನ್ನ ಸಮೀಕರಣಗಳನ್ನು ನೋಡಿಕೊಂಡು ಅವ್ರ ಪಕ್ಷದಲ್ಲಿ ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಬಂದರು ಆದರೆ ಈಗ ಚುನಾವಣೆ ಹತ್ರ ಬರ್ತಾ ಇದೆ ಯಡಿಯೂರಪ್ಪನವರಿಗೆ ಅಧಿಕಾರ ಇಲ್ಲ ಅವರು ಮುಖ್ಯಮಂತ್ರಿ ಅಲ್ಲ ಪಕ್ಷ ಅಧ್ಯಕ್ಷ ಅಲ್ಲ ಪಕ್ಷದ ನಾಯಕರುಗಳು ಯಾರು ಅವರು ಮಾತಿಗೆ ಮಣೆ ಆಗ್ತಾ ಇಲ್ಲ ಅವ್ರನ್ನ ಕೇವಲ ಭೂಷಣಕ್ಕೆ ಅಂತೇಳಿ ಅವ್ರನ್ನ ಬಳಸ್ಕೊಂಡು ಚುನಾವಣೆ ಬಳಸ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ಚುನಾವಣೆಯಲ್ಲಿ ಬಳಸ್ಕೊಂಡು ಗೆಲ್ಲುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಪಕ್ಷದ ಅಭ್ಯರ್ಥಿಗಳಿಗಾಗಿ ಇರಲಿ ಅಂತ ನೋಡ್ತಾ ಇದ್ದಾರೆ ವಿನ ಇಂಥ ಒಂದು ವಿದ್ಯಮಾನಗಳಾದಾಗ ಅವರ ಏನು ಅವರ ಮಾರ್ಗದರ್ಶನ ಪಡೆಯುವಂಥದ್ದು ಅಥವಾ ಅವ್ರನ್ನ ಬಳಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋದು ಇತ್ತೀಚಿನ ವಿದ್ಯಮಾನ ನೋಡಿ ಈಗ ವಲಸೆ ಆರಂಭ ಆಗಿದೆ ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿಯನ್ನು ತೊರೆದ ಎರಡನೇ ಹಂತ ನಾಯಕರಲ್ಲಿ
ಬಹುತೇಕರು ಯಡಿಯೂರಪ್ಪನವರ ಬೆಂಬಲಿಗರು. ಇದು ಬಹಳ ಆಘಾತಕಾರಿ ಮತ್ತು ಆತಂಕಕಾರಿ ವಿಚಾರ ಬಿಜೆಪಿ ಪಾಲಿಗೆ. ಇದನ್ನು ಯಾರೂ ಗಮನಿಸಿಲ್ಲ ನೋಡಿ. ಹಿರೇಕೆರೂರಿನಲ್ಲಿ ಮಾಜಿ ಶಾಸಕ ಯು ಬಿ ಬಡಕಾರ್ ಅವರು ಕಾಂಗ್ರೆಸ್ ಹೋದಾಗ ಯಾರು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿಲ್ಲ. ಅವರು ಮೂಲತಃ ಯಡಿಯೂರಪ್ಪನವರು ಕಟ್ಟ ಬೆಂಬಲಿಗ. ಅವ್ರು ಬಿಜೆಪಿಯಲ್ಲಿ ಇದ್ದರು. ಯಡಿಯೂರಪ್ಪನವರು ಬಿಜೆಪಿ ತೊರೆದಾಗ ಅವರು ಕೆಜೆಪಿ ಪಕ್ಷ ಮಾಡಿದಾಗ ಕೆಜೆಪಿಯಿಂದ ಹಿರೇಕೆರೂರಿನಲ್ಲಿ ಗೆದ್ದು ಯಡಿಯೂರಪ್ಪನವರು ಕಟ್ಟಾಣಿಯಾಗಿದ್ದರು. ಅವ್ರು ಬಿಜೆಪಿಗೆ ಹೋದಾಗ ಅವ್ರ ಜೊತೆಯಲ್ಲಿ ಬಿಜೆಪಿಗೆ ಹೋಗಿದ್ದರು. ಆದರೆ ಬಿಜೆಪಿಯಿಂದ ಟಿಕೆಟ್ ಕೊಡ್ದು ಸೋತರೂ ಕೂಡ ಯಡಿಯೂರಪ್ಪನವರು ಮತ್ತು ಪಕ್ಷವನ್ನು ಅವ್ರು ಬಿಟ್ಟಿರಲಿಲ್ಲ. ಯಾವಾಗ ಹಿರೇಕೆರೂರಿನಲ್ಲಿ ಪಕ್ಷಾಂತರ ಆಗಿ ಬಿ ಸಿ ಪಾಟೀಲರು ಬಿಜೆಪಿಗೆ ಬಂದರು, ಆಗ ಬಣಕಾರ್ ಹಾಗೂ ಯಡಿಯೂರಪ್ಪನವ್ರ ಮಾತು ಕೇಳಿಕೊಂಡು ಯಡಿಯೂರಪ್ಪನವರು ಸಮಾಧಾನ ಮಾಡಿ ಅವರಿಗೆ ಏನು ಅವರಿಗೆ ಅವರನ್ನು ವಿಶ್ವಾಸ ತೆಗೆದುಕೊಂಡ ಹಿನ್ನೆಲೆ ಅವ್ರು ಬಿ ಜೆ ಪಿಯಲ್ಲಿ ಇದ್ದರು. ಆದರೆ ಅವ್ರು ಈಗ ಏನಾಯಿತು, ಯಡಿಯೂರಪ್ಪನವ್ರಿಗೆ ಆದ್ಯತೆ ಕಡಿಮೆ ಆಗ್ತಿದ್ದಂಗೆ. ಯಾಕೋ ನಮಗೆ ಯಾರೂ ಕೇಳೋರಿಲ್ಲ ಬಿ ಜೆ ಪಿಯಲ್ಲಿ, ನಮಗೆ ಹೇಳೋರು ಕೇಳೋರಿಲ್ಲ, ಅದಕ್ಕಾಗಿ ನಾವು ಬಿ ಜೆ ಪಿಯಲ್ಲಿ ನಿಂತರೆ ನಮಗೆ ಭವಿಷ್ಯ ಇಲ್ಲ ಅಂತೇಳಿ ಅವ್ರು ಪಕ್ಷ ತೊರೆದು ಕಾಂಗ್ರೆಸ್ ಹೋದರು. ಈಗ ಇನ್ನೊಂದು ಸರದಿ ಏನು, ಮುಂದಿನ ಸರದಿ ಚಿಕ್ಕನಾಯಕನಹಳ್ಳಿಯ ಕಿರಣ್ ಕುಮಾರ್ ಅಂತೇಳಿ ಮಾಜಿ ಶಾಸಕರು, ಅವರು ಕಟ್ಟ ಆರ್ ಎಸ್ ಎಸ್ ಕಾರ್ಯಕರ್ತರಾಗಿದ್ದು ಭಾರತೀಯ ಜನತಾ ಪಾರ್ಟಿಯನ್ನು ತುಮಕೂರಲ್ಲಿ ಕಟ್ಟು ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾಗಿ ಅಲ್ಲಿಯ ಮಾಜಿ ಶಾಸಕರಾಗಿದ್ದವರು, ಚಿಕ್ಕನಾಯಕನಹಳ್ಳಿ ಕಳೆದ ಬಾರಿ ಅವರಿಗೆ ಟಿಕೆಟ್ ವಂಚಿತರಾದಾಗ ಯಡಿಯೂರಪ್ಪನವ್ರ ಮಾತು ಕೇಳಿಕೊಂಡು ಅವರು ಏನು ಅವರು ದೂರ ಉಳಿಯುವಂಥ ಪ್ರಯತ್ನ ಮಾಡಿದ್ರು. ಆಗ ಅವರು ಮಾಧುಸ್ವಾಮಿ ಅವರಿಗೆ ಬೆಂಬಲವನ್ನು ಕೊಟ್ಕೊ ಬಂದರು. ಈಗ ಅವರಿಗೆ ಪದೇ ಪದೇ ಬರ್ತಾ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಡಿಯೂರಪ್ಪನವ್ರಿಗೆ ಆದ್ಯತೆ ಕಡಿಮೆ ಆಗ್ತಾ ಇದೆ, ಯಡಿಯೂರಪ್ಪನವ್ರನ್ನ ಹೇಳ್ದಂಗೆ ಕೇಳೋರಿಲ್ಲ, ಹಾಗಾಗಿ ನನ್ನ ಭವಿಷ್ಯ ಏನು ಅಂತೇಳಿ ಅವರ ಭವಿಷ್ಯ ನೋಡ್ಕೊಳ್ಳೋಕ್ಕೆ ಮುಂದಾಗಿ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ತೊಡೆದು ಕಾಂಗ್ರೆಸ್ಗೆ ಹೋಲಿಸೋದ್ರು. ಅದೇ ರೀತಿ ಈಗ ಚಿಕ್ಕಮಗಳೂರಿನಲ್ಲಿ ಸಿ ಟಿ ರವಿಯ ಪರಮಾಪ್ತರಾಗಿದ್ದಂಥ ತಮ್ಮಯ್ಯ ಕೂಡ ಒಂದು ಲಿಂಗಾಯತ ಸಮುದಾಯದ ನಾಯಕ. ಅವರು ಯಡಿಯೂರಪ್ಪನವರ ಪ್ರಭಾವದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದರು, ಸಿ ಟಿ ರವಿಗೂ ಆಪ್ತರ ಆಗಿದ್ದರು. ಅವರಿಗೂ ಕೂಡ ಅಲ್ಲಿ ಕೂಡ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಯಡಿಯೂರಪ್ಪನವರಿಗೆ ಒಂದಷ್ಟಾದಂಥ ವೋಟ್ ಬ್ಯಾಂಕ್ ಇದೆ. ವಿಶೇಷವಾಗಿ ಲಿಂಗಾಯತ ಸಮುದಾಯ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಇವರೆಲ್ಲ ಬೆಂಬಲ ಬೇಕು ಅಂತೇಳಿ ಸುತ್ತಮುತ್ತ ಕೆಲವು ಎರಡನೇ ಅಂತ ನಾಯಕರುಗಳನ್ನ ಇಟ್ಕೊಂಡು ಸಿ ಟಿ ರವಿ ರಾಜಕಾರಣ ಮಾಡ್ಕೊಂಡು ಬರ್ತಾಯಿದ್ರು. ತಮ್ಮಯ್ಯನವರು ಈಗ ಬಿ ಜೆ ಪಿ ತೊರೆದು ಕಾಂಗ್ರೆಸ್ಗೆ ಹೋಗಿದ್ದಾರೆ. ಅವರು ಕೂಡ ಯಡಿಯೂರಪ್ಪನವರಿಗೆ ಪರಮಾಪ್ತರು. ಹೀಗೆ ಎಲ್ಲ ಕೆಲವು ಕ್ಷೇತ್ರಗಳಲ್ಲಿ ಎರಡನೇ ಹಂತದ ನಾಯಕರುಗಳು ಯಡಿಯೂರಪ್ಪನವರ ಬೆಂಬಲಿಗರು, ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಬಿ ಜೆ ಪಿ ನಾಯಕರುಗಳು ಒಬ್ಬೊಬ್ಬರಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ತೊರಿತಾ ಇದ್ದಾರಲ್ಲ, ಯಾಕೆ ಇದನ್ನು ಬಿ ಜೆ ಪಿ ಗಂಭೀರವಾಗಿ ತೆಗೆದುಕೊಂಡಿಲ್ಲ, ಯಾರು ಯಾಕೆ ಕರೆದು ಮಾತಾಡುವಂಥ ಪ್ರಯತ್ನ ಮಾಡ್ತಾ ಇಲ್ಲ, ಇಂಥ ಭಿನ್ನಾಭಿಪ್ರಾಯ ಬಂದಾಗ ಕರೆದು ಮಾತಾಡಿ ಸಮಾಧಾನ ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ ಯಾಕೆ, ಅರ್ಥ ಆಯ್ತಲ್ಲ. ಅಂದರೆ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಈ ಎರಡನೇ ಹಂತ ನಾಯಕರನ್ನು ಗಂಭೀರವಾಗಿ ತೆಗೆದುಕೊತಾ ಇಲ್ಲ, ಹೋದರೆ ಹೋಗಲಿ ಅನ್ನೋಂಗೇನೋ ಭಾಳ ಉಡಾಪೆ ನಿರ್ಲಕ್ಷ್ಯ ಭಾವನೆಯನ್ನು ತೋರ್ತಾ ಇರೋದೇ ಬಿ ಜೆ ಪಿಯ ಬುಡ ಅಲ್ಲಾಡಲಿಕ್ಕೆ ಸ್ಟಾರ್ಟ್ ಆಗಿದೆ ಕೆಲವು ಕ್ಷೇತ್ರಗಳಲ್ಲಿ ಅನ್ನೋ ಮಾತು ಅನ್ನ ಮಾತು ಚರ್ಚೆ ಭಾಳ ಗಂಭೀರವಾಗಿ ಕೆಲವು ಯಡಿಯೂರಪ್ಪ ಬೆಂಬಲಿಗರು ಬಿ ಜೆ ಪಿ ವಲಯದಲ್ಲಿ ಆಗ್ತಿರುವಂಥ ಚರ್ಚೆ ಇದು. ಹೀಗೆ ಮುಂದುವರಿಸ್ಕೊಂಡು ಹೋದರೆ ಎಲ್ಲ ಕಡೆ ಯಡಿಯೂರಪ್ಪನವರ ಎಂದು ಅವರಿಗೆ ಆದ್ಯತೆ ಕಡಿಮೆ ಆಗ್ತಾ ಇದ್ದಂಗೆ ಅವರಿಗೆ ಬಿ ಜೆ ಪಿಯಲ್ಲಿ ಮಹತ್ವ ಇಲ್ಲ ಅಂತ ಗೊತ್ತಾಗ್ತಾ ಇದ್ದಂಗೆ ಯಡಿಯೂರಪ್ಪನ ಆಪ್ತರು ಲಿಂಗಾಯತ ಸಮುದಾಯವರು ವಲಸೆ ಹೋಗಲಿಕ್ಕೆ ಆರಂಭ ಮಾಡಿದ್ದಾರೆ ಅನ್ನೋ ಅನುಮಾನ ಬರುತ್ತೆ. ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರು ಕೋಟೆ ಶಿಥಿಲ ಮಾಡುವಂಥ ಪ್ರಯತ್ನವನ್ನು ಬಿ ಜೆ ಪಿ ನಾಯಕರು ಕೆಲವರು ಅವರ ವಿರೋಧಿ ಬಣದವರು ಮಾಡ್ತಾ ಇದ್ದಾರೋ ಅನ್ನೋ ಅನುಮಾನ ಕಾಡ್ತಾ ಇದೆ. ಒಂದು ವೇಳೆ ಯಡಿಯೂರಪ್ಪನವರು ಕೋಟೆ ಶಿಥಿಲ ಆದರೆ ಅದರ ಲಾಭ ಬೇರೆ ಪಕ್ಷಗಳಿಗಾಗುತ್ತೆ ಅನ್ನೋ ಅರಿವು ಬಿ ಜೆ ಪಿ ನಾಯಕರಿಗೆ ಇಲ್ವಾ? ಒಂದು ರೀತಿ ಮೋದಿ ಅಮಿತ್ ಶಾ ಅವರ ನಾಯಕತ್ವದಲ್ಲೇ ನಮಗೆ ಮತ ಸಿಗುತ್ತೆ ಅನ್ನೋ ಭ್ರಮೆಯಲ್ಲಿ ಓಡಾಡ್ತಿರುವಂಥ ಈ ಯಡಿಯೂರಪ್ಪ ವಿರೋಧಿ ಪಾಳ್ಯಕ್ಕೆ ಚುನಾವಣೆಯಲ್ಲಿ ಉತ್ತರ ಸಿಗ್ಬೋದೇನೋ? ಚುನಾವಣೆಯಲ್ಲಿ ಖಂಡಿತವಾಗಿ ಇದು ಅವರಿಗೆ ತಿರುಗುಬಾಣ ಆಗುತ್ತೆ. ಎಲ್ಲೋ ಒಂದು ಕಡೆಗೆ ಯಡಿಯೂರಪ್ಪನವ್ರಿಗೆ ಬೇಕಾದಂಥ ಆದ್ಯತೆಯನ್ನು ಕೊಡ್ತಾರೆ, ಅವ್ರ ಪುತ್ರನಿಗೆ ಆದ್ಯತೆಯನ್ನೆಲ್ಲ ಕೊಡ್ತಾರೆ. ಆದರೆ ಅವರ ಬೆಂಬಲಿಗರು, ವಿಶೇಷವಾಗಿ ಅವರ ಬೆಂಬಲಿಗರು, ಅವರ ಏನು ವೀರಶೈವ ಲಿಂಗಾಯತ ಸಮುದಾಯದ ಕೆಲವು ಎರಡನೇ ಅಂತ ನಾಯಕರುಗಳು, ಇವರೆಲ್ಲರೂ ಬಿ ಜೆ ಪಿಯಿಂದ ಭ್ರಮನಿರಸಗೊಂಡಿದ್ದಾರೆ, ಬೇಸರಗೊಂಡಿದ್ದಾರೆ ಅನ್ನೋ ಸಂದೇಶ ರವಾನೆ ಆಗ್ತಾ ಇದೆ. ಹಾಗಾಗಿ ಒಬ್ಬೊಬ್ಬರಾಗಿ ಯಡಿಯೂರಪ್ಪ ಬೆಂಬಲಿಗರು, ಅದರಲ್ಲೂ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದ ನಾಯಕರು, ಎರಡನೇ ಅಂತ ನಾಯಕರುಗಳು ಕಾಂಗ್ರೆಸ್ ಜೆ ಡಿ ಎಸ್ ಕಡೆ ಹೊರಟಿರೋದಿದೆಯಲ್ಲ, ಇದು ಬಹಳ ಆತಂಕಕಾರಿ ವಿದ್ಯಮಾನ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಹೇಳುವಂಥ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಅಂದರೆ ಯಡಿಯೂರಪ್ಪನವ್ರನ್ನ ಕಡೆಗಣಿಸ್ದಂಗೆ ದಿನ ಅವ್ರನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನೋ ಸಂದೇಶ ಕೆಳ ಹಂತಕ್ಕೆ ಹೋಗ್ತಾ ಇದ್ದರೆ ಅವರ ಬೆಂಬಲಿಗರು ಒಬ್ಬೊಬ್ಬರೇ ವಲಸೆ ಹೋಗ್ತಾರೆ. ಇದನ್ನು ತಡೆಯುವ ಕನಿಷ್ಠ ಓಲಿ ಯಡಿಯೂರಪ್ಪನವ್ರನ್ನ ನೀವು ಹಿರಿಯರಾದರೂ ಅವ್ರನ್ನ ಏನೋ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ಳೋಣ ಅಂತ. ಆದರೆ ಎರಡನೇ ಹಂತದ ನಾಯಕರುಗಳನ್ನು
ಅವ್ರಿಗೇನಾರು ಅಸಮಾಧಾನ ಇದ್ದರೆ ಕರೆದು ಕೂತು ಮಾತಾಡುವಂಥ ಒಂದು ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ನಾಯಕರು ಮಾಡ್ತಾ ಇಲ್ಲ. ಕೆಲವು ಸಭೆ ಸಮಾರಂಭ ಮಾಡುವಂಥದ್ದು, ತಂತ್ರಗಾರಿಕೆಗಳು ಮಾಡುವಂಥದ್ದು, ಕಾರ್ಯಕರ್ತರು ಹುರಿದುಂಬಿಸೋದು ಇಷ್ಟೆಲ್ಲ ಇದ್ದಾರೆ ವಿನ, ಎರಡನೇ ಹಂತದ ಹಳೆ ಕಾರ್ಯಕರ್ತನ ಹಳೆ ಮುಖಂಡರುಗಳನ್ನು ಯಾಕೆ ಕಳ್ಕೋತಾ ಇದೆ ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನು ಅವರ ಬಿ ಜೆ ಪಿಯ ನಿಷ್ಠಾವಂತ ಕೆಲವು ಕಾರ್ಯಕರ್ತರು ಹೇಳ್ತಾ ಇರುವಂಥ ಮಾತು ಇದು. ಹೀಗೆ ಬಿಟ್ಕೊಟ್ರೆ ಹೇಳೋರು ಕೇಳ ನೋಡಿ, ಈ ಎಚ್ ಡಿ ತಮ್ಮಯ್ಯ ಅಂತೇಳಿ ಏನು ಲಿಂಗಾಯತ್ ಸಮುದಾಯದ ನಾಯಕ ಶಿವ ಚಿಕ್ಕಮಗಳೂರು ಅವರು ಪಕ್ಷ ತೋರಿತಾರೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಕಿರಣ್ ಕುಮಾರ್ ಅವರಾದ್ರೂ ನನಗೆ ಮತ್ತೆ ಟಿಕೆಟ್ ಕೊಡಬೇಕು ಅಂತೇಳಿ ಹೋರಾಟ ಮಾಡ್ಕೊಂಡಿದ್ರು, ಪ್ರಯತ್ನ ಮಾಡ್ತಾಯಿದ್ರು, ಅಲ್ಲಿ ಸಿಗಲ್ಲ ಅಂತ ಗೊತ್ತಾಗಿ ಹೋಗಿದ್ದಾರೆ ಅಂತನಾರು ಹೇಳ್ಬೋದು. ಬಣಕಾರ ಅವ್ರಿಗೂ ಅಷ್ಟೇ, ನನಗೆ ಭವಿಷ್ಯ ಇಲ್ಲ ಅಂತ ಈ ರೀತಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೋಗ್ತಾಯಿದ್ರೆ ಬಿ ಜೆ ಪಿಗೆ ಹೇಗೆ ಮತ್ತೆ ಅಧಿಕಾರಕ್ಕೆ ಬರೋದು, ಅದು ಹೇಗೆ ಕೇವಲ ತಂತ್ರಗಾರಿಕೆ ಮೋದಿಯವ್ರನ್ನ ತೋರಿಸ್ಕೊಂಡು ಹೋದರೆ ಆಯ್ತಾ ಅನ್ನೋ ಮಾತುಗಳು ಕೇಳಿ ಬರ್ತಾರೆ. ಹಾಗಾಗಿ ಇದು ಭಾರತೀಯ ಜನತಾ ಪಾರ್ಟಿಗೆ ಒಂದು ರೀತಿಯ ಸಣ್ಣ ಎಚ್ಚರಿಕೆ ಗಂಟೆ ಅಂತಲೇ ಹೇಳ್ಬೋದು. ನೋಡೋಣ ಬಿ ಜೆ ಪಿಯವರು ಎಚ್ಚೆತ್ಕೊಂಡು ಇದನ್ನು ಸರಿಪಡಿಸ್ತಾರ. ಅಥವಾ ಇನ್ನಷ್ಟು ಈಗ ಡಿ ಕೆ ಶಿವಕುಮಾರ್ ಹೇಳ್ತಾ ಇರ್ತಾರೆ, ನಾವು ಇನ್ನಷ್ಟು ಜನ ಇದ್ದಾರೆ ನಮ್ಮ ಸಂಪರ್ಕದಲ್ಲಿ, ಯಾವ್ಯಾವ ತಂದ್ರಬೇಕೋ ಆಗ ನಾವು ಅವ್ರನ್ನ ಬಳಸ್ಕೋತೀವಿ ಅಂತ. ಎಲ್ಲರೂ ಏನು ಅನ್ಕೋತಾರೆ, ಸಂಸದರು ಶಾಸಕರು ಹಾಲಿ ಶಾಸಕರು ಬರ್ತಾರೇನೋ ಅಂತ ಅನ್ಕೋತಾರೆ. ಇಲ್ಲ, ಒಂದೊಂದು ಕ್ಷೇತ್ರಗಳಲ್ಲೇ ಆಯಾ ಕ್ಷೇತ್ರ ಅಥವಾ ಜಿಲ್ಲೆಗಳಲ್ಲಿ ಪ್ರಭಾವ ಉಳಿಸ್ಕೊಂಡಿರುವ ಎರಡನೇ ಹಂತದ ನಾಯಕರ ವಲಸೆ ಇದೆಯಲ್ಲ, ಅದು ಭಾಳ ಅಪಾಯಕಾರಿ. ನೋಡೋಣ ಭಾರತೀಯ ಜನತಾ ಪಾರ್ಟಿ ಸೇರಿದಂತೆ ಯಾವುದೇ ನಾಯಕರುಗಳು ಇದನ್ನು ತಡೆಯಲ್ಲಿ ಏನೇನು ಪ್ರಯತ್ನಗಳು ಮಾಡ್ತಾರ, ಈ ವಿದ್ಯಮಾನದಿಂದ ಬಿ ಜೆ ಪಿ ಎಚ್ಚೆತ್ಕೊಳ್ಳುತ್ತಾ ಅಂತ ಕಾಲ್ ಮಾಡೋದು ಇದು ಇವತ್ತಿನ ಸಂಚಿಕೆಯಲ್ಲಿ. ಮತ್ತೊಂದು ವಿಷಯ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ನಮಸ್ಕಾರ.